ವೀಕ್ಷಕರೇ, ಇವತ್ತು ಬಿಗ್ ಬೈಟ್ಸ್ ನಲ್ಲಿ ಕೆಪಿಸಿಸಿ ರಾಜ್ಯ ವಕ್ತಾರಾದಂತಹ ಸಂಕೇತ್ ಪೊಯ್ ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಬಾರಿ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಹತ್ರ ಬರ್ತಾ ಇದೆ. ಕ್ಷೇತ್ರದ ಉದ್ದಗಲಕ್ಕೂ ತಾವು ಪ್ರಚಾರ ಮಾಡಿದಿರಿ, ಅನುಭವಿ ರಾಜಕಾರಣಿ ಆಗಿದ್ದೀರಿ ಸರ್. ಎಸ್ ಪೊನ್ನಣ್ಣ ಪರ ವಾತಾವರಣ ಯಾವ ರೀತಿ ಇದೆ ಅಂತ? ಮೇ 10ನೇ ತಾರೀಕು ಏನು ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ನಡೀತದೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವಿಚಾರ ತಾವು ಚರ್ಚೆ ಮಾಡ್ತಾ ಇದ್ದೀರಿ. ನೋಡಿ, 20 ವರ್ಷದಿಂದ ಹಾಲಿ ಶಾಸಕರು ಅಧಿಕಾರದಲ್ಲಿ ಇರ್ತಕ್ಕಂಥದ್ದು, ಅವರದೇ ಪಕ್ಷ ಈಗ ಹಲವಾರು ವರ್ಷಗಳಿಂದ ಪಂಚಾಯತ್ ಮಟ್ಟದಿಂದ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಕೂಡ ಅವ್ರದ್ದೇ ಇರತಕ್ಕಂಥದ್ದು. ಅಂದರೆ ಯಾವ ಒಂದು ರೀತಿಯಲ್ಲಿಯೂ ಕೂಡ ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ದೂರದ ಮಾತು, ಸದನದಲ್ಲಿ ಅದನ್ನು ಚರ್ಚೆ ಕೂಡ ಅವರು ಮಾಡಲಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಎ ಎಸ್ ಪೊನ್ನಣ್ಣನವರು ರಾಜಕೀಯಕ್ಕೋಸ್ಕರ ಅಲ್ಲ, ಸಮಾಜದ ಮಧ್ಯೆ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಕಳೆದ 4 ವರ್ಷಗಳ ಕಾಲ ನಡೆದುಕೊಂಡಂಥ ರೀತಿಯನ್ನು ಏನು ಆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮತಪ್ರಭು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಅವರು ಕರೋನಾ ಬಂದಂಥ ಸಂದರ್ಭದಲ್ಲಿ ಚುನಾವಣೆ ದೂರದ ಮಾತು, ಪ್ರಪಂಚನೇ ಮುಳುಗೋಗುವಂಥ ಒಂದು ಪರಿಸ್ಥಿತಿ ಏನಿತ್ತು, ಆಗ ಏನು 4 ಬಾರಿ ಗೆದ್ದಂಥವರು ಮನೇಲಿ ಕೂತಿದ್ರು. ಪೊನ್ನಣ್ಣನವರು ಬರೀ ವಿರಾಜಪೇಟೆ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ಕೊಡಗು ಜಿಲ್ಲೆಯಲ್ಲಿ ಹಳ್ಳಿ ಹಳ್ಳಿಗಳಿಗೆ ಸುತ್ತಿ ಕಡು ಬಡವರನ್ನು ಗುರುತಿಸಿ ಅವರ ಹೊಟ್ಟೆಗೆ ಅನ್ನ ಕೊಟ್ಟಿರ್ತಕ್ಕಂಥ ವಿಚಾರ ಇದೆಯಲ್ಲ, ಅವರ ಕಣ್ಣೀರು ಒರೆಸ್ತಕ್ಕಂಥ ಪವಿತ್ರವಾದಂಥ ಕೆಲಸ ಮಾಡಿರ್ತಕ್ಕಂಥದ್ದಲ್ಲ, ಅದನ್ನು ಜನ ಗಮನಿಸಿದ್ದಾರೆ. ಗ್ರಾಮ ಗ್ರಾಮಗಳಿಗೆ ತೆರಳಿ ಅವರು ಒಂದು ಮತ ಕೂಡ ಪಡೆಯದೇ ಇದ್ದರೂ ಕೂಡ, ಚುನಾವಣೆಗೆ ನಿಲ್ಲದೇ ಇದ್ದರೂ ಕೂಡ ಗ್ರಾಮ ಗ್ರಾಮಗಳಿಗೆ ತೆರಳಿ ಅಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೊರತೆ ಏನಿದೆ ಅದನ್ನು, ಏನು ಕುಗ್ರಾಮಗಳಿದೆ ಅದರ ಪಟ್ಟಿ ಮಾಡಿ, ರಸ್ತೆ ಇರ್ಬೋದು, ಬೆಳಕಿರ್ಬೋದು, ಇಂಥ 10 ಹಲವಾರು ವಿಚಾರಗಳನ್ನು ಅವರ ಸ್ವಂತ ಹಣ ಖರ್ಚು ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು, ಮತ್ತು ಅವರ ತಂದೆ ತಾಯಿ ಹೆಸರಲ್ಲಿ ದತ್ತಿ ನಿಧಿಯನ್ನು ಸ್ಥಾಪಿಸಿ ಏನು ಮಕ್ಕಳಿಗೆ ವಿದ್ಯಾಭ್ಯಾಸ ಏನು 10ನೇ ಕ್ಲಾಸು 12ನೇ ಕ್ಲಾಸು ತೆರೆಗಳ ಸಂದರ್ಭದಲ್ಲಿ ಹಣಕಾಸಿನ ಒಂದು ಕೊರತೆಯಿಂದಾಗಿ, ಆರ್ಥಿಕ ಹಿನ್ನಡೆಯಿಂದಾಗಿ ಏನು ಅವರ ವಿದ್ಯಾಭ್ಯಾಸಕ್ಕೆ ಒಂದು ಅಡಚರಣೆ ಆಗ್ತಾ ಇತ್ತು, ಅದನ್ನು ಮುಂದುವರಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಮಾಡಿದಂಥ ಕೆಲಸ ಇರ್ಬೋದು, ಅಥವಾ ಅವರು ಅನ್ಯಾಯಗಳಾದಂಥ ಸಂದರ್ಭದಲ್ಲಿ ಕಾನೂನು ಹೋರಾಟ ಮಾಡಿರ್ತಕ್ಕಂಥ ವಿಚಾರಗಳನ್ನೆಲ್ಲ ಗಮನಿಸಿರ್ತಕ್ಕಂಥ ಮತಪ್ರಭು, ಮತ್ತು ಅವರ ಹಿನ್ನೆಲೆ ನೋಡಿ, ಒಬ್ಬ ಉಚ್ಚ ನ್ಯಾಯಾಲಯದ ಹಿರಿಯ ವಕೀಲ ಮತ್ತು ಕರ್ನಾಟಕ ರಾಜ್ಯದ ಒಂದು ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಅತ್ಯಂತ ಪಾರದರ್ಶಕವಾಗಿ ಅತ್ಯಂತ ನಿಷ್ಠೆಯಿಂದ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಹಿನ್ನೆಲೆ. ನಾನು ಏನು ಹೇಳ್ತೀನಿ ಅಂದರೆ ಸರ್, ಇದೆಲ್ಲ ಕೂಡ ಮತವಾಗಿ ಪರಿಗಣನೆ ಆಗೋಕ್ಕೆ ತಮಗೆ ಏನಾದರೂ ಕಂಡು ಬಂತ ಅಂತ, ಮತದಾರ ಹತ್ರ ಹೋದಾಗ ಇದೆಲ್ಲ ಮತವಾಗಿ ಪರಿವರ್ತನೆ ಆಗುತ್ತಾ ಅಂತ ಈ ಬಾರಿ ನೋಡಿ, ಒಂದು ಕಡೆ 4 ಬಾರಿ ಗೆದ್ದು ಎಲ್ಲ ಕೇಂದ್ರ ರಾಜ್ಯ ಸರ್ಕಾರಗಳು ಪಂಚಾಯತ್ ವ್ಯವಸ್ಥೆ ಅವರ ಕೈಲಿ ಇದ್ದರೂ ಕೂಡ ಯಾವೊಂದು ರೀತಿಯಲ್ಲೂ ಸಮಸ್ಯೆಗೆ ಸ್ಪಂದನೆ ಮಾಡದೇ ಇರತಕ್ಕಂಥ ಒಬ್ಬ ಶಾಸಕ ಒಂದು ಕಡೆ ಮತದಾರನ ಮುಂದೆ ಇರತಕ್ಕಂಥದ್ದು, ಮತ್ತೊಂದು ಕಡೆ ಐಷಾರಾಮಿ ಬದುಕಿದ್ರೂ ಕೂಡ ಒಬ್ಬ ಹಿರಿಯ ವಕೀಲನಾಗಿ ಅವರು ಪಡ್ತಕ್ಕಂಥ ಎಲ್ಲ ಆದಾಯಕ್ಕೆ ತೆರಿಗೆ ಕಟ್ತಾರಲ್ವಾ, ಅವರು ಐಷಾರಾಮಿ ಅವರ ಕುಟುಂಬಕ್ಕೆ ಸೀಮಿತವಾಗಿ ಇರತಕ್ಕಂಥ ಒಂದು ಹಣವನ್ನು ಒಂದು ಕುಗ್ರಾಮಗಳಿಗೆ ಬಂದು, ಕೊಡಗು ಜಿಲ್ಲೆಗೆ ಬಂದು, ಈ ಭಾಗದಲ್ಲಿ ಜನ ಭ್ರಮನಿರಸನದಲ್ಲಿದ್ದಾರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ನಾನು ನನ್ನ ವೃತ್ತಿಯನ್ನು ತ್ಯಾಗ ಮಾಡಿ ಇವತ್ತು ಇಲ್ಲಿ ಬಂದು ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಜನರ ಆಶೀರ್ವಾದವನ್ನು ತಗೊಂಡು ಜನರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತಕ್ಕಂಥ ಒಂದು ಪವಿತ್ರವಾದಂಥ ನಿರ್ಧಾರವನ್ನು ತಗೊಂಡು ಅವರು ಬಂದಿದ್ದಾರಲ್ಲ, ಅದನ್ನು ವಿರಾಜಪೇಟೆ ಕ್ಷೇತ್ರದ ಜನತೆ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಇವಾಗ ನಾವು ಈ ಕ್ಷೇತ್ರದ ಮೂಲೆ ಮೂಲೆಗೆ ಹೋದಂಥ ಸಂದರ್ಭದಲ್ಲಿ ಸಂಪಾಜೆ, ಕರಿಕೆ, ನಾಪೋಕಲು, ಭಾಗಮಂಡಲ, ಕುಟ್ಟ, ಶ್ರೀಮಂಗಲ, ಮಾಕುಟ್ಟ, ವಿರಾಜಪೇಟೆ, ಅಮ್ಮತ್ತಿ, ಸಿದ್ದಾಪುರ, ದೊಡ್ಡ ಕ್ಷೇತ್ರ ಅಲ್ವಾ ಇದು, ಮೂಲೆ ಮೂಲೆಗೆ ಹೋದಂಥ ಸಂದರ್ಭದಲ್ಲಿ ಮತದಾರರು ನಾವು ಬದಲಾವಣೆಯನ್ನು ಬಯಸ್ತೇವೆ, ಇವತ್ತು ಎ ಎಸ್ ಪೊನ್ನಣ್ಣನವರಿಗೆ ನಾವು ಮತ ಕೊಡದೇ ಇದ್ದರೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ, ನಮಗೆ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ನಂಬಿಕೆ ಬರ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಒಬ್ಬ ಸಮರ್ಥ ಶಾಸಕನ ನಾವು ಕಳ್ಕೊಳ್ತೇವೆ, ಆ ಕಳ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ. ಆದ್ದರಿಂದ ನಾವು ಎ ಎಸ್ ಪೊನ್ನಣ್ಣನವರಿಗೆ ಈ ಬಾರಿ ಮತ ಹಾಕ್ತೇವೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಾ, ಮತ್ತೊಂದು ವಿಶೇಷತೆ ಇಲ್ಲಿ ಏನಿದೆ ಅಂತ ಹೇಳಿದರೆ, ಕಳೆದ 3-4 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಟ್ಟು ಬಂದಂಥ ಮತಪ್ರಭುಗಳು ಕೂಡ ಈ ಬಾರಿ ನಮಗೆ ಸಾಕಾಗಿದೆ,
ಇವತ್ತು ಅಭಿವೃದ್ಧಿ ನಾಲ್ಕು ಬಾರಿ ಗೆದ್ದಿದ್ದಾರಲ್ವಾ, ಇವತ್ತು ಮೊದಲನೇ ಬಾರಿ ಗೆಲ್ತಕ್ಕಂಥ ಸಂದರ್ಭದಲ್ಲಿ ನೀವು ಪ್ರಣಾಳಿಕೆಯನ್ನು ಮತದ ಪ್ರಭುವಿನ ಮುಂದೆ ಇಡ್ತಾರೆ, ಅವರು ನಿಮಗೆ ಪ್ರಣಾಳಿಕೆಯನ್ನು ಒಪ್ಪಿದರೆ, ಪಕ್ಷ ಸಿದ್ಧಾಂತನ ಒಪ್ಪಿದರೆ ನಿಮಗೆ ಮತ ಕೊಡ್ತಾರಲ್ವಾ. ಎರಡನೇ ಸಾರಿ ನೀವು ಚುನಾವಣೆಗೆ ನಿಲ್ಲುವಾಗ ಏನು ಮಾಡಬೇಕು? ಎರಡನೇ ಸಾರಿ ನೀವು ಮಾಡಿದಂಥ ಅಭಿವೃದ್ಧಿ ಮೇಲೆ ಮತ ಕೇಳಬೇಕಲ್ವಾ ನೀವು? ಇದು ಎರಡನೇ ಸಾರಿಯೂ ಆಗಲಿಲ್ಲ, ಮೂರನೇ ಸಾರಿ ನಾಲ್ಕು ಬಾರಿ ಗೆಲ್ಲಿಸಿದರೂ ಕೂಡ ಇವತ್ತು ಕೂಡ ಅವರು ನಾನು ಇಂಥ ನಾಲ್ಕು ಬಾರಿ ಅವಕಾಶ ಕೊಟ್ಟಿದ್ದೀರಿ, ನನ್ನ ಅಭಿವೃದ್ಧಿ ಮಾಡಿದಂಥ ಪಟ್ಟಿ ಇದು, ನಾನು ಸಾಧನೆ ಮಾಡಿದಂಥ ಪಟ್ಟಿ ಇದು, ಈ ಆಧಾರದ ಮೇಲೆ ಮತ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರಾ? ಇವತ್ತು ಕೂಡ ಭಾವನಾತ್ಮಕವಾಗಿ ಜನರನ್ನು ಕೆದಕತಕ್ಕಂಥ ಕೆಲಸ, ಜಾತಿ ಧರ್ಮದ ಆಧಾರದ ಮೇಲೆ ಸಮಾಜವನ್ನು ಒಡಿತಕ್ಕಂಥ ಕೆಲಸ, ಮತ್ತು ಅಪ್ರಸ್ತುತ ವಿಚಾರಗಳನ್ನ ಮಾತಾಡ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿದಾರಲ್ಲ, ನೋಡಿ ಪ್ರಜಾತಂತ್ರ ವ್ಯವಸ್ಥೆಗೂ ಜಾತಿ ಧರ್ಮಕ್ಕೂ ಯಾವುದಾದ್ರೂ ಸಂಬಂಧ ಇದೆಯಾ? ಅದು ನಮ್ಮ ನಮ್ಮ ಸ್ವಂತ ವಿಚಾರ, ನಮ್ಮ ನಮ್ಮ ಮನೆಯಲ್ಲಿ ಖಾಸಗಿಯಾಗಿ ಆಚರಣೆ ಮಾಡಿಕೊಳ್ತಕ್ಕಂಥ ನಂಬಿಕೆಗಳು ಇರ್ತಕ್ಕಂಥ ವಿಚಾರ ಅಲ್ವಾ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಏನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ವಿಚಾರ ಹೇಳಬೇಕಾಗ್ತದೆ? ಅಥವಾ ಒಂದ್ಸರಿ ಗೆದ್ದ ಮೇಲೆ ನಾನು ಈ ಥರ ಈ ವಿಚಾರಗಳನ್ನು ಸದನದಲ್ಲಿ ಚರ್ಚೆ ಮಾಡಿದ್ದೀನಿ, ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳಬೇಕಾಗ್ತದೆ? ಆದರೆ ಇವರಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಏನಿದೆ, ಇವತ್ತು ಕಾಫಿ ಬೆಳೆಗಾರನ ವಿಚಾರ, ಎಲ್ಲ ಸರ್ಕಾರಗಳಿದ್ದರೂ ಕೂಡ ಕಾಫಿ ಬೆಳೆಗಾರನ ಕಣ್ಣೀರಿನಲ್ಲಿ ಇಟ್ಟಿದ್ದಾರಲ್ವಾ, ಶ್ರಮಿಕನ ಕಣ್ಣೀರಿನಲ್ಲಿ ಇಟ್ಟಿದ್ದಾರಲ್ವಾ? ಇವತ್ತು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾವೊಂದು ವಿಚಾರದಲ್ಲೂ ಕೂಡ ಸ್ಪಂದನೆ ಆಗಲಿಲ್ವಲ್ಲ. ಆದ್ದರಿಂದ ಒಂದು ಕಡೆ ಸಮರ್ಥ ಅಭ್ಯರ್ಥಿ ಪೊನ್ನಣ್ಣ, ಇನ್ನೊಂದು ಕಡೆ ಒಬ್ಬ ಅತ್ಯಂತ ಅಸಮರ್ಥ ಶಾಸಕ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಟ್ಟುಕೊಂಡು ಬಂದಂಥ ಮತಪ್ರಭುಗಳು ಕೂಡ ಈ ಬಾರಿ ಪೊನ್ನಣ್ಣನವರಿಗೆ ಮತ ಕೊಡ್ತೇವೆ. ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಏನಿದೆ, ಎಲ್ಲ ಅವರಲ್ಲಿ ಏನು ಆ ಪ್ರಣಾಳಿಕೆಯನ್ನೇನು ಅವರು ಸತತವಾಗಿ ಬಿಡುಗಡೆ ಮಾಡಿಕೊಂಡು ಬರ್ತಾ ಇದ್ದರು, ಆ ಪ್ರಣಾಳಿಕೆಯಲ್ಲಿ ಯಾವೊಂದು ವಿಚಾರವನ್ನು ಕೂಡ ಅವರು ಅನುಷ್ಠಾನಕ್ಕೆ ತರಲಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾವು ಏನು ಪ್ರಣಾಳಿಕೆ ಕೊಟ್ಟಿದ್ವಿ, ಶೇಕಡ 98% ಭಾಗ ನಾವು ಏನು ಅನುಷ್ಠಾನಕ್ಕೆ ತಂದಿದ್ದೀವಿ. ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಅಲ್ಲಿ ಒಳಗಡೆ ಇರ್ತಕ್ಕಂಥ ವಿಚಾರಗಳನ್ನು ಇವತ್ತು ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಅವರೇ ಬಂದು ಹೇಳಿದಾರಲ್ವಾ, ಇವತ್ತು ವಿರೋಧ ಪಕ್ಷದವರು ಏನಲ್ಲಿ ಮಾತನಾಡಲಿಕ್ಕಿಲ್ಲ. ಅದರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತರಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮತಪ್ರಭು ಮಾಡಿದಾರಲ್ಲ, ಇವತ್ತು ಕ್ಷೇತ್ರದ ಮತದಾರರು ಹೇಳ್ತಾ ಇದ್ದಾರೆ ಇವತ್ತು ಪೊನ್ನಣ್ಣನವ್ರನ್ನ ನಾವು ಗೆಲ್ಲಿಸಿ ಕಳಿಸ್ತೇವೆ. ಪೊನ್ನಣ್ಣನವ್ರನ್ನ ಗೆಲ್ಲಿಸಿ ಕಳಿಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ, ಪೊನ್ನಣ್ಣನವರಿಗೆ ಒಂದು ದೊಡ್ಡ ಪ್ರಮಾಣದ ಜವಾಬ್ದಾರಿ ಕೂಡ ಆ ಸರ್ಕಾರದಲ್ಲಿ ಸಿಗ್ತದೆ. ಸಿಕ್ಕಿದಂಥ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಗೆ ಒಳ್ಳೆಯದಾಗ್ತದೆ. ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದರೆ, ಇವತ್ತು ಮತಪ್ರಭುಗಳು ಹೇಳ್ತಾ ಇದ್ದಾರೆ, ನೋಡಿ 5 ಬಾರಿ ಮಡಿಕೇರಿಯಿಂದ ಒಬ್ಬರನ್ನ ಗೆಲ್ಲಿಸಿದ್ವಿ, 4 ಬಾರಿ ವಿರಾಜಪೇಟೆಯಿಂದ ಗೆಲ್ಲಿಸಿದ್ವಿ, ಆದರೆ ಒಂದು ಮಂತ್ರಿಯೂ ಕೂಡ ಭಾರತೀಯ ಜನತಾ ಪಕ್ಷ ನಮಗೆ ಕೊಟ್ಟಿಲ್ವಲ್ಲ. ಒಬ್ಬ ಮಂತ್ರಿಮಂಡಲದಲ್ಲಿ ನಮ್ಮ ಕೊಡಗು ಜಿಲ್ಲೆ ಅನಾಥವಾಗಿ ಬಿದ್ದಿದೆಯಲ್ವಾ, ಮಂತ್ರಿಮಂಡಲದಲ್ಲಿ ಸಂಪುಟದಲ್ಲಿ ಕೊಡಗು ಜಿಲ್ಲೆಯ ಸಮಸ್ಯೆಯೇ ಚರ್ಚೆ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಇವತ್ತು ಅವರಿಗೆ ಸಮರ್ಥ ಶಾಸಕರಾಗ್ತಾರೆ ಪೊನ್ನಣ್ಣನವರು. ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರ ಮಾಡ್ತದೆ, ಕಾಂಗ್ರೆಸ್ ಪಕ್ಷ ಅತ್ಯಂತ ದೊಡ್ಡ ಸ್ಥಾನವನ್ನು ಅವರು ಅಲಂಕರಿಸ್ತಾರೆ, ಮತ್ತು ಅವರು ಹೆಚ್ಚಿನ ಅನುದಾನಗಳನ್ನ ತರ್ತಕ್ಕಂಥ ಶಕ್ತಿ ಕೂಡ ಅವರಿಗಿದೆ. ಆದ್ದರಿಂದ ಅವರು ದೊಡ್ಡ ಜವಾಬ್ದಾರಿನೂ ಕೂಡ ತಗೊಳ್ಳೋದ್ರಿಂದ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ. 10ನೇ ತಾರೀಕು ನಾವು ಹೋಗಿ ಮೊದಲನೇ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಪೊನ್ನಣ್ಣನವರಿಗೆ ಮತ ಕೊಟ್ಟು ಪೊನ್ನಣ್ಣನವರನ್ನ ಶಾಸಕರನ್ನಾಗಿ ಅತ್ಯಂತ ಬಹುಮತದಿಂದ ಆಯ್ಕೆ ಮಾಡಿ ಕಳಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಏನು ಮತಪ್ರಭುಗಳು ಹೇಳ್ತಾ ಇದ್ದಾರೆ ಅದನ್ನು ಅತ್ಯಂತ ದೃಢವಾಗಿ ನಾನು ಅತ್ಯಂತ ಆತ್ಮವಿಶ್ವಾಸದಿಂದ ಆ ಮಾತನ್ನು ತಮ್ಮ ಜೊತೆ ಹೇಳ್ತೇನೆ. ಸರ್, ಕಳೆದ ಬಾರಿ ಚುನಾವಣೆಯಲ್ಲಿ ತಾವು JDSಯಲ್ಲಿ ನಿಂತಿದ್ದೀರಿ, 7% ಮತ ತಮಗೆ ಬಂದಿತ್ತು. ಈ ಬಾರಿ ಆ 7% ಕಾಂಗ್ರೆಸ್ಗೆ ಒಂದು ಡೈವರ್ಟ್ ಆಗಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡಿದ್ದೀರಾ ಅಂತ ನೋಡಿ. ನಾನು ಇದು ಹಲವಾರು ಬಾರಿ ಚುನಾವಣೆಗಳು ಬಂದಾಗ ಚರ್ಚೆಗಳನ್ನ ಕೇಳಿದ್ದೇನೆ. ಒಂದು ಪಕ್ಷ ಅಂತೂ ನಮ್ಮದು ಭದ್ರಕೋಟೆ ಅದು ಇದು ಅಂತೆಲ್ಲ ಮಾತನಾಡ್ತಾರೆ. ನೋಡಿ, ಮತದಾನ ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಕೊಟ್ಟಂಥ ಒಬ್ಬ ನಾಗರಿಕನಿಗೆ ಅತ್ಯಂತ ಪವಿತ್ರವಾದಂಥ ಹಕ್ಕು. ನೋಡಿ, ಮತಪ್ರಭು ಸುತ್ತ ಯಾರೂ ಕೂಡ ಕೋಟೆ ಕಟ್ಟಕ್ಕಾಗೋದಿಲ್ಲ. ಅದರಿಂದ ನೋಡಿ, ಮತಪ್ರಭು ಇವತ್ತು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತೇಳಿದರೆ, ಇವತ್ತು ನಮಗೆ ಸಮರ್ಥ ಅಭ್ಯರ್ಥಿ, ಅಭಿವೃದ್ಧಿ ಮಾಡ್ತಕ್ಕಂಥ ಅಭ್ಯರ್ಥಿ, ನಮ್ಮ ಕಣ್ಣೀರನ್ನು ಒರೆಸ್ತಕ್ಕಂಥ ಅಭ್ಯರ್ಥಿ, ಯುವಕರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ನಮಗೆ ನಮ್ಮ ನಮಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡ್ತಕ್ಕಂಥದ್ದು, ಹೆಚ್ಚಿನ ಅನುದಾನಗಳನ್ನ ತಂದು ನಮ್ಮ ಕ್ಷೇತ್ರನ ಅಭಿವೃದ್ಧಿ ಪಡಿಸ್ತಕ್ಕಂಥ ಅಭ್ಯರ್ಥಿಗೆ ಮತ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು. ತಾವೇನು ನನ್ನ ಬಗ್ಗೆ ಪ್ರಶ್ನೆ ಮಾಡಿದ್ರಿ? ಹೋದ ಸತಿ ನಾನು ಚುನಾವಣೆ ಸಂದರ್ಭ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಕಾರ್ಯಕರ್ತರೆಲ್ಲ
ಇದೆಯಲ್ಲ, ಏನು ಆ ವನ್ಯಜೀವಿ ಮಾನವ ಸಂಘರ್ಷದಲ್ಲೇ ಇರ್ಬೋದು, ರೈತನ ಆತ್ಮಹತ್ಯೆಯ ವಿಚಾರನೇ ಇರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳ ವಿಚಾರ ಇರ್ಬೋದು, ಹೋರಾಟ ಮಾಡಿದಂಥ ಒಂದು ಹಿನ್ನೆಲೆಯಲ್ಲಿ ನನಗೆ ಅಲ್ಲಿ ಸೋಲೋದು ಖಚಿತ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಇದ್ದರೂ ಕೂಡ ಅಲ್ಲಿ ಸುಮಾರು 11,244 ಮತಪ್ರಭುಗಳು ನನಗೆ ಬಂದು ಅವರ ಮತ ವ್ಯರ್ಥ ಆದರೂ ಪರವಾಗಿಲ್ಲ, ಈತನಿಗೆ ಶಕ್ತಿ ತುಂಬಿದರೆ ಈತ ನಮ್ಮ ಗ್ರಾಮಗಳಿಗೆ ಎಲ್ಲ ಕಷ್ಟಕ್ಕೆ ಸ್ಪಂದಿಸ್ತಾನೆ, ಹೋರಾಟ ಮಾಡ್ತಾನೆ ಅಂತಕ್ಕಂಥ ಒಂದು ನಂಬಿಕೆಯಲ್ಲಿ ನನಗೆ ಶಕ್ತಿ ತುಂಬಿದ್ದಾರೆ. ನೋಡಿ, ಆ ಮತದ ಋಣವನ್ನು ನಾನು ತೀರಿಸಬೇಕಾಗ್ತದೆ. ಆದ್ದರಿಂದ ಜಾತ್ಯತೀತ ಮತಗಳು ವಿಭಜನೆ ಆಗಬಾರ್ದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಜಾತ್ಯತೀತ ಮತಗಳು ಒಂದೇ ಕಡೆ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾನು ಮತ್ತು ನಾ ಹಲವಾರು ಮುಖಂಡರು, ಪನ್ನಪೇಟೆ ತಾಲೂಕಿನ ಅಧ್ಯಕ್ಷರು ಮತ್ತು ಹಲವಾರು ಘಟಕಗಳಿರ್ಬೋದು ಅಥವಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಅಥವಾ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರುಗಳು, ವಿ ಎಸ್ ಎಸ್ ಎನ್ನ ನಿರ್ದೇಶಕರುಗಳು ಮತ್ತು ಹಲವಾರು ಚುನಾವಣೆಗಳನ್ನ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಸ್ಪರ್ಧೆ ಮಾಡಿದಂಥ ಹಲವಾರು ಮುಖಂಡರು ಇವತ್ತು ಪೊನ್ನಣ್ಣನವರ ನಾಯಕತ್ವವನ್ನು ಒಪ್ಪಿ ಪಕ್ಷವನ್ನು ಸೇರಿದ್ದಾರೆ. ಅದರಿಂದ ಇವರೆಲ್ಲರ ಒಂದು ಪರಿಶ್ರಮದಿಂದ ಮತ್ತು ನನಗೆ ಪ್ರೀತಿಯಿಂದ ಸೋಲ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿಯೂ ಕೂಡ ಮತ ಕೊಟ್ಟಂಥ ಮತ ಪ್ರಭುಗಳಿದ್ದಾರಲ್ಲ, ಅವ್ರನ್ನೆಲ್ಲ ನಾನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಈ ಸಾರಿ ಒಳ್ಳೆಯ ಅಭ್ಯರ್ಥಿಗೆ ಬೆಂಬಲವನ್ನು ಕೊಟ್ಟಿದ್ದೀರಿ, ಇನ್ನೂ ಹೆಚ್ಚಿಗೆ ನಾವು ಮತವನ್ನು ನಾವು ಕೊಡಿಸ್ತಕ್ಕಂಥ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಕ್ಕಂಥ, ಆದ್ದರಿಂದ ಇನ್ನೂ ಆ ಮತಗಳು ಮಾತ್ರ ಅಲ್ಲ, ಇನ್ನೂ ಅವರ ಒಂದು ಪ್ರೀತಿಯಿಂದ, ಅಭಿಮಾನದಿಂದ, ಅವ್ರ ಮೇಲೆ ನನ್ನ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಅದು ಆ ಮತ ಅದು ಇನ್ನೂ ಹೆಚ್ಚು ಮತವಾಗಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ನಂಬಿಕೆ ನನಗಿದೆ. ಸರ್, ಈಗಾಗಲೇ ಕಾಂಗ್ರೆಸ್ನಲ್ಲಿ ಕೆಲವು ಮುಖಂಡರುಗಳು ಅಪಸ್ವರವನ್ನು ಎತ್ತೋದ್ರ ಮೂಲಕ, ಆರೋಪನ ಮಾಡೋದ್ರ ಮೂಲಕ ಒಂಥರ ಮುಜುಗರನ್ನು ಉಂಟು ಮಾಡಿದ್ದಾರೆ ಸರ್, ಈ ಬಗ್ಗೆ ಮತದಾರರಿಗೆ ಗೊಂದಲಗಳಿಲ್ವಾ ಅಂತ? ಖಂಡಿತವಾಗಲೂ ಗೊಂದಲ ಇಲ್ಲ. ಯಾಕೆಂತಂದರೆ ಮೊದಲನೇದಾಗಿ ನಿಮ್ಮ ಪ್ರಶ್ನೆಗೆ ನೇರವಾದ ಉತ್ತರ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಎಲ್ಲಿದೆ ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ? ಈಗ ನೋಡಿ, ಎಲ್ಲ ಮುಖಂಡರುಗಳು ಒಂದಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಅಲ್ಲಿ ಮಾಜಿ ಶಾಸಕರು ಇರ್ಬೋದು ಅಥವಾ ಹಲವಾರು ಚುನಾವಣೆಗಳಿಗೆ ಸ್ಪರ್ಧೆ ಮಾಡಿದಂಥ ಮುಖಂಡರುಗಳಿರ್ಬೋದು, ಎಲ್ಲ ಜಿಲ್ಲಾಧ್ಯಕ್ಷರುಗಳು, ಮಾಜಿ ಜಿಲ್ಲಾಧ್ಯಕ್ಷರುಗಳು ಮತ್ತು ಎಲ್ಲ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದಂಥ ಎಲ್ಲ ಮುಖಂಡರುಗಳಿರ್ಬೋದು, ನಾವೆಲ್ಲರೂ ಒಂದಾಗಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಎಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ಪಕ್ಷಕ್ಕಾಗಿ ಮತ್ತು ಪೊನ್ನಣ್ಣನವರ ಗೆಲುವಿಗಾಗಿ ಹಗಲಿರಲು ಶ್ರಮಿಸ್ತಾ ಇದ್ದೇವೆ. ಮತ್ತು ಮತಪ್ರಭುಗಳು ಇದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಮತ್ತು ಸಣ್ಣ ಪುಟ್ಟ ವಿಚಾರಗಳು ತಾವು ಏನು ಹೇಳ್ತಾ ಇದ್ದೀರಿ, ಅದು ಪ್ರತಿ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ಅದು ಎಂಥವರ ವಿಚಾರ ಇರ್ತದೆ ಅಂತ ಹೇಳಿದರೆ ನೋಡಿ, ಯಾವತ್ತೂ ಕೂಡ ಒಬ್ಬ ವ್ಯಕ್ತಿಗಿಂತ ಪಕ್ಷ ಹೆಚ್ಚಾಗ್ತದೆ. ಪಕ್ಷಕ್ಕೆ ಈಗ ನೋಡಿ, ಒಂದು ಚುನಾವಣೆ ವ್ಯವಸ್ಥೆಯಲ್ಲಿ ಒಂದು ಪಕ್ಷ ಒಂದು ಕ್ಷೇತ್ರದಲ್ಲಿ ಒಬ್ಬರಿಗೇನೆ ಅವಕಾಶ ಕೊಡ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅತ್ಯಂತ ಹೆಚ್ಚು ಇರ್ತಕ್ಕಂಥದ್ದು ತಾವು ಗಮನಿಸಿದ್ದೀರಿ. ಏನಂತ ಹೇಳಿದರೆ ನೋಡಿ, ಇಲ್ಲಿ ಒಬ್ಬರ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯವನ್ನು ತಗೊಳ್ತಕ್ಕಂಥದ್ದು, ಮತ್ತು ಬ್ಲಾಕ್ ಮಟ್ಟದಿಂದ ಜಿಲ್ಲಾ ಸಮಿತಿಗೆ ಶಿಫಾರಸು ಆಗ್ತಕ್ಕಂಥದ್ದು, ಅಲ್ಲಿಂದ ಎರಡು ಮೂರು ಹೆಸರುಗಳು ರಾಜ್ಯ ಸಮಿತಿಗೆ ಹೋಗಿ, ಮತ್ತು ಅಲ್ಲಿ ಸ್ಕ್ರೀನಿಂಗ್ ಕಮಿಟಿ ಎಲ್ಲ ಏನಿದೆ ಆ ಪ್ರಕ್ರಿಯೆ ಮುಗಿದು ಅಂತಿಮವಾಗಿ ನಮಗೆ AICCಯಿಂದ ಅಂತಿಮ ಪಟ್ಟಿ ಬಿಡುಗಡೆ ಆಗ್ತಕ್ಕಂಥದ್ದು, ಒಬ್ಬರಿಗೆ ಅವಕಾಶ ಸಿಗ್ತದೆ. ಒಬ್ಬರಿಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಒಟ್ಟಾಗಿ ಆ ಅಭ್ಯರ್ಥಿನ ಗೆಲ್ಲಿಸ್ತಕ್ಕಂಥ ಪ್ರಯತ್ನ, ಮತಪ್ರಭುಗಳಲ್ಲಿ ಹೋಗಿ ಮತ ಭಿಕ್ಷೆ ಮಾಡತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಆಗ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ಪಕ್ಷಕ್ಕೆ ಹಾನಿಯಾಗ್ತಕ್ಕಂಥ ನಿಟ್ಟಿನಲ್ಲಿ ಮಾತನಾಡೋದಿದ್ದಾರಲ್ಲ, ನೋಡಿ, ಕೊಡಗು ಜಿಲ್ಲೆ ಇದು ಪ್ರಬುದ್ಧ ಮತದಾರರು ಇರ್ತಕ್ಕಂಥ ಒಂದು ಜಿಲ್ಲೆ. ಇದು ಇಲ್ಲಿ ಮತದಾರರಿಗೆ ಅತ್ಯಂತ ಪ್ರಬುದ್ಧತೆಯಿಂದ ಮತ ಚಲಾಯಿಸ್ತಕ್ಕಂಥದ್ದು. ಅವರಿಗೆ ಯಾರು ಏನು ಅವರು ಏನು ಕೆಡುಕು ಮಾಡೋದಕ್ಕೆ ಹೊರಟಿದ್ದಾರೋ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಉತ್ತರ ಅವರು ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತದಾನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ 10ನೇ ತಾರೀಕು ಅದರಲ್ಲಿ ಉತ್ತರ ಕೊಡ್ತಾರೆ, ಮತ್ತು ಅತ್ಯಂತ ಬಹುಮತದಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ಕಳಿಸ್ತಾರೆ. ಪ್ರಿಯ ವೀಕ್ಷಕರೇ, ಪ್ರಸ್ತುತ ಚುನಾವಣೆಯಲ್ಲಿ ಎಸ್ ಪೊನ್ನಣ್ಣ ಅವರು ಹೆಚ್ಚಿನ ಮತದಿಂದ ಗೆದ್ದೇ ಗೆಲ್ತಾರಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೆಲಸದ ಒತ್ತಡದ ನಡುವೆ, ಚುನಾವಣೆಯ ಒತ್ತಡದ ನಡುವೆ ನಮ್ಮೊಟ್ಟಿಗೆ ಸಂಕೇತ್ ಪವನ್ ಅವರು ಬಿಡುವಿಲ್ಲದ ಸಮಯದ ನಡುವೆ ಕೂಡ ನಮಗೆ ವಿಶೇಷ ಸಂದರ್ಶನ ನೀಡಿದ್ದಾರೆ, ಅವರಿಗೆ ಧನ್ಯವಾದ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.